ಕಾರ್ಯಕ್ಕೆ ಇನ್ನೂ ಪರಿಣಾಮಕಾರಿಯಾಗಿ ತರಲಿಕ್ಕೆ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿ. ಪಾಪ ಈಶ್ವರಪ್ಪನವರು ಹೇಳಿದ್ದಾರೆ, ಮೇ 23 ಆದಮೇಲೆ ಕುಮಾರಸ್ವಾಮಿ ನೆಗದೇ ಬಿದ್ದೋಯ್ತಾನೆ ಎಂದವರು. ನಾನು ಅಷ್ಟು ಸುಲಭವಾಗಿ ನೆಗೆದು ಬಿದ್ದು ಹೋಗೋವನಲ್ಲ. ನಿಮ್ಮಂತರ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ, ನಿಮ್ಮ ಮುಂದೆ ಇರ್ತೇನೆ. ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀವಿ, ನಿಮ್ಮೆಲ್ಲ ನೋವುಗಳಿಗೆ. ಈ ಸರ್ಕಾರ ನಿಮ್ಮ ಸರ್ಕಾರ ಇದು, ನಿಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಬಂದು ನನ್ನನ್ನು ನೇರವಾಗಿ ನೋಡ್ಬೋದು. ಆ ರೀತಿಯ ಒಂದು ನಮ್ಮ ನಡವಳಿಕೆ ಏನಿದೆ. ಇವತ್ತು ನಮ್ಮ ಕುಟುಂಬದ ಒಬ್ಬ ಸಹೋದರನಾಗೇನಿದ್ದಾನೆ ಮಧು ಬಂಗಾರಪ್ಪ ಅವರು, ನನ್ನ ತಂದೆ ಮತ್ತು ನಮ್ಮ ಮಕ್ಕಳೇನಿದ್ದಾರೆ ಅವರ ಜೊತೆಯಲ್ಲಿ, ಅವರ ಒಬ್ಬ ಚಿಕ್ಕಪ್ಪನಾಗಿ ಇವತ್ತು ಮಧು ಬಂಗಾರಪ್ಪವನ್ನು ದೇವೇಗೌಡರ ಜೊತೆಯಲ್ಲಿ ಕಳಿಸ್ಕೊಡಿ ನೀವು. ಶಿವಮೊಗ್ಗ ಜಿಲ್ಲೆಯ ಜನ ಒಂದು ಗೌರವ ಬರ್ತದೆ ನಮಗೆ ದೆಹಲಿ ಒಳಗೆ. ಇಷ್ಟೆಲ್ಲ ನಿಮ್ಮ ಮುಂದೆ ಹೇಳಿ ಇವತ್ತು ಆ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯ ಗುರುತು ಸಂಖ್ಯೆ ನಂಬರ್ 2, ಆ ಗುರುತಿಗೆ ನೀವು ಬಟನ್ ಒತ್ತಕ್ಕಂಥ ಮುಖಾಂತರ ಮಧು ಅವರನ್ನು ಆಶೀರ್ವದಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮಗಳ ಒಂದು ಕಷ್ಟಗಳಿಗೆ ಸ್ಪಂದಿಸ್ಲಿಕ್ಕೆ ನಮ್ಮೆಲ್ಲರಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ವಂದಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು. ಈಗ ಲೋಕೋಪಯೋಗಿ ಸಚಿವರಾದಂತಹ ರೇವಣ್ಣ ಅವರಿಗೆ ಕಾವೇರಿ ತಿಮ್ಮಪ್ಪನವರಿಂದ ಒಂದು ಸನ್ಮಾನ. ಸನ್ಮಾನ ಮುಗಿದ ಮೇಲೆ ಎಲ್ಲರನ್ನು ವಂದಿಸಿರುತ್ತಾರೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರವೀಣ್ ಬಣಕಾರ್ ಅವರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಂತ